ನಮಸ್ತೆ ಕೇಳಿರೆ ಈಗ ತೇಜಸ್ವಿ ಸೂರ್ಯ ಅದು ಒಂದು ಮಾತುಕತೆ ನೋಡ್ತಾ ಇದ್ದೆ ಹರ್ಷ ಹತ್ಯೆ ಆಯಿತು ಸಾಮಾನ್ಯ ಪ್ರಜೆ ಅದಾದಾಗ ಈ ಓಟು ಪಡೆದ ನಾಯಕರೆಲ್ಲ ಧೂಮ್ ಧಾಮ್ ಅಂತ ಮನೆಗೆ ಹೋದರೂ ವಿನಃ ಮತ್ತು ತಣ್ಣಗಾಗೋಯ್ತು ಮ್ಯಾಟ್ರ್ ಪಾಪ ಆ ಹರ್ಷ ತಂಗಿ ನೋ ಅಕ್ಕನೋ ಪಾಪ ಮಗು ವಿಲ್ಲವಿಲ್ಲ ಒದ್ದಾಡಿಬಿಡ್ತು ಆಕೆಯ ದುಃಖನ ಕೇಳೋರು ಇಲ್ಲ ಅಹೋರಾತ್ರನ ಕಣ್ಣಿಗೆ ಇವರೆಲ್ಲ ಭಾರತೀಯ ಪ್ರಜೆಗಳು ಅನ್ಯಾಯ ಆಗಿದೆ ಕೊಲೆ ಆಗಿದೆ ಅದಕ್ಕೆ ನ್ಯಾಯ ದೊರಕಿಸೋದಕ್ಕೆ ಬಿಟ್ಟು ಇಷ್ಟು ದಿನ ಮತ್ತೆ ಎ ಸಿ ರೂಮುಗಳಲ್ಲಿ ಸೇರಿಕೊಂಡ್ರು ಬಿಸಿ ರೂಮುಗಳಲ್ಲಿ ಮಲಗೋರದೇ ಹತ್ಯೆ ಇದೆ ಇವತ್ತೊಬ್ಬ ಹುಡುಗನ ಹತ್ಯೆ ಆಗಿದೆ ನೀವು ಧರ್ಮದ ದೃಷ್ಟಿಕೋನದಲ್ಲಿ ದುರ್ಬೀನಲ್ಲಿ ನೋಡಿದಾಗ ನ್ಯಾಯ ಕೊಡೋಕ್ಕಾಗೋದಿಲ್ಲ ನೀವು ನಿಷ್ಕಾಮಕರ್ಮಿಯಾಗಿ ಭಗವದ್ಗೀತೆಯಂತೆ ಒಬ್ಬ ಭಾರತೀಯ ಹತ್ಯೆ ಆಗಿದೆ ಅಂದರೆ ಆಯಿತು ಅದು ತಪ್ಪು ಅನ್ನೋ ರೀತಿಲಿ ನ್ಯಾಯ ದೊರಕಿಸ್ಕೊಟ್ಟಿದ್ರೆ ಇಷ್ಟೊತ್ತಿಗೆ ಸಲ್ಯೂಟ್ ಹೊಡಿಬೋದಾಗಿತ್ತು ಯಾವುದೂ ಮಾಡಲಿಲ್ಲ ಇವತ್ತು ಆ ತೇಜಸ್ವಿ ಸೂರ್ಯ ಮಾತಾಡಬೇಕಾದ್ರೆ ಇಮ್ಮೆಚ್ಯುರಿಟಿನೋ ಅಜ್ಞಾನನೋ ಗೊತ್ತಿಲ್ಲ ಮತ್ತೆ ನಮ್ಮನ್ನು ಓಟ್ ಹಾಕಿ ಗೆಲ್ಲಿಸ್ತಾರೆ ಅಂತ ಹೇಳ್ತಾ ಇದ್ದಾನೆ ವಿನಃ ಈವಾಗ ಗೆಲ್ಲಿಸಿರೋದು ಏನಾಗಿದೆ ಅನ್ನೋ ಭಾವನೆಯೇ ಇಲ್ಲ ಆ ವ್ಯಕ್ತಿಗೆ ಅಲ್ಲ ಆರಡಿ ಎತ್ತರ ಬೆಳೆದ ಮೇಲೂ ಬೋನ್ವೀಟ್ ಹಾಕಿ ಕುಡಿದು ಕುಡಿದ್ರೆ ನಾನು ಬೆಳಿತೀನಿ ಅನ್ನೋ ಭಾವನೆ ಯಾಕೆ ಮತ್ತೆಷ್ಟು ಸಲ ಗೆಲ್ಲಿಸಬೇಕು ಮತ್ತು ಗೆಲ್ಲಿಸೋ ಪ್ರಶ್ನೆ ಹಾಕಿ ಈಗ ಗೆದ್ದಿರುವಾಗಲೇ ಹತ್ಯೆ ಆಗಿದೆ ಅದಕ್ಕೆ ಮತ್ತೆ ಓಟಿನ ಒಂದು ಜೋಡಣೆ ಹತ್ಯೆಯ ಮೇಲೆ ಜೋಡಣೆ ತಪ್ಪು ತಪ್ಪು ನಿಮ್ಮ ಬುದ್ಧಿ ಮತ್ತೆ ಏನಾಗಿದೆ ಲಾ ಓದ್ಕೊಂಡಿದಿರಿ ಮತ್ತೆ ಎಲೆಕ್ಷನ್ ಕಥೆನೇ ತೆಗಿತಿದ್ರಲ್ಲ ಹತ್ಯೆ ನಮ್ಮ ನೀವು ಹತ್ಯೆಯಾಗಿ ಮಾತಾಡಿ ಆ ಹತ್ಯೆಯಾದ ವ್ಯಕ್ತಿಗೆ ಭಾರತೀಯ ಭಾರತೀಯನ ಹತ್ಯೆ ಆಗಿದೆ ಅದರಲ್ಲಿ ವಿದೇಶಿ ಕೈವಾಡಗಳಿದೆ ಆ ದೃಷ್ಟಿಕೋನದಲ್ಲಿ ಬಿಟ್ಟು ಕಾರ್ಯಕರ್ತ ನಮ್ಮ ಹಿಂದುತ್ವ ಮತ್ತು ಓಟು ಇದರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀಯಪ್ಪ ಅದು ಯಾರೇ ಆಗಿರಲಿ ಭಾರತೀಯನ ಹತ್ಯೆ ಆಗಿದೆ ಆ ಹುಡುಗ ಯಾರೇ ಆಗಿರಲಿ ಭಾರತೀಯ ಭಾರವನ್ನು ಹೊತ್ತ ಹುಡುಗ ದೇಶಭಕ್ತ ಹುಡುಗನ ಹತ್ಯೆ ಆಗಿದೆ ಅದಕ್ಕೆ ನ್ಯಾಯ ದೊರಕಿಸೋರು ಅಂದರೆ ಇದೊಂದು ಕಡೆ ಇನ್ನೊಂದು ಕಡೆ ಪ್ರತಿ ಹತ್ಯೆಗೂ ಅಷ್ಟೆ ಅವ್ರ ಮನೆಯವ್ರ ಅಕೌಂಟ್ ನಂಬರು ಕೊಟ್ಟು ಮತ್ತೆ ಪ್ರಜೆಗಳೇ ಪ್ರಜೆಗಳೇ ಸಫರ್ ಆಗಬೇಕು ಪ್ರಜೆಗಳೇ ದುಡಿಬೇಕು ಮೂರು ಹೊತ್ತು ದುಡಿದ ಇದ್ದರೆ ವಾರ ಎಲ್ಲ ದುಡಿದ ಇದ್ರೆ ಸಂಡೇ ಒಂದು ರಜಾ ಅವರ ಆಧಾರ್ ಕಾರ್ಡ್ ಕೆಲಸಕ್ಕೂ ಹೋಗೋಕೆ ಸಮಯ ಇಲ್ಲ ಅಗ್ರಿಮೆಂಟ್ಗೆ ಹೋಗೋಕ್ಕೂ ಸಮಯ ಇಲ್ಲ ರೆಂಟಲ್ ಡಾಕ್ಯುಮೆಂಟ್ಸ್ ಸರಿ ಮಾಡೋಕ್ಕೂ ಸಮಯ ಇಲ್ಲ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋಕ್ಕೂ ಸಮಯ ಇಲ್ಲ ದುಡಿಬೇಕು ಮತ್ತು ದಾನ ಕೂಡ ಅವರನ್ನೇ ಕೇಳಬೇಕು ಈ ಅಕೌಂಟ್ಗೆ ಹಾಕಿ ಅಂತ ಮರಣಿಸಿದ ವ್ಯಕ್ತಿಗೂ ಸ್ವಾಭಿಮಾನ ಇರುತ್ತೆ ಮರಣಿಸಿದ ವ್ಯಕ್ತಿಯ ಮನೆಯವರಿಗೂ ಸ್ವಾಭಿಮಾನ ಇರುತ್ತೆ ಹಾಗಾಗಿ ನಿಮ್ಮ ಏರಿಯಾದಲ್ಲಿರುವಂತಹ ಯಾರೇ ಓಟು ಪಡೆದ ನಾಯಕರು ಎಷ್ಟು ಪ್ರಾಮಾಣಿಕರಿದ್ದಾರೆ ಅನ್ನೋ ಒಂದು ದುರ್ಬೀನು ನಿಮ್ಮಗಳ ಹತ್ರ ಇರಬೇಕು ಆ ಆತನ ಒಂದು ವಲಯದಲ್ಲಿ ಆವರಣದಲ್ಲಿ ಈ ಹತ್ಯೆ ಆಗಿದ್ದರೆ ಆತ ಹೋಲ್ ಆ್ಯಂಡ್ ಸೋಲ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗಿದೆ ಅಲ್ಲಿ ಬಂದು ಮಾತಾಡ್ರು ಅಂದರೆ ಅಲ್ಲಿ ಕೂಡ ಮುಂದಿನ ಓಟು ನಿಮ್ಮನ್ನು ಗೆಲ್ಲಿಸುವುದಿಲ್ಲ ನಮ್ಮನ್ನೇ ಗೆಲ್ಲಿಸುತ್ತಾರೆ ಅಂತ ಮಾತಾಡ್ತಾ ಇದ್ದಾರೆ ವಿನಃ ನಿಮಗೆ ಈಗ ಓಟ್ ಹಾಕಿದಾರಲ್ಲ ಯಾಕೆ ಹತ್ಯೆಗಳಾಗುತ್ತಿದೆ ಅದಕ್ಕೆ ಕಾರಣಗಳು ಕೊಡಿ ನೀವೇನು ದೇವರುಗಳೆಲ್ಲ ಹತ್ಯೆಗಳನ್ನು ನಿಲ್ಲಿಸೋದಕ್ಕೆ ಆದರೆ ಪ್ರತಿ ಹತ್ಯೆ ಹಿಂದೆ ಡಾಕ್ಯುಮೆಂಟೇಷನ್ ಹೆಂಗೆ ಇನ್ನು ಮುಂದಿನ ಹತ್ಯೆ ಹೆಂಗೆ ತಡೆಯೋದು ಅನ್ನೋ ಭಯನೇ ಇಲ್ಲ ನಿಮಗೆ ಒಂದು ಹತ್ಯೆಯನ್ನು ಸರಿಯಾಗಿ ಸಾಂವಿಧಾನಿಕವಾಗಿ ನೀವು ಹ್ಯಾಂಡಲ್ ಮಾಡಿದ್ದಿದ್ರೆ ಪ್ರಾಪರಾಗಿ ವೋಟಿನ ವಿಚಾರಗಳನ್ನು ಮರೆತು ಹ್ಯಾಂಡಲ್ ಮಾಡಿದರೆ ಮುಂದಿನ ಹತ್ಯೆ ಮಾಡೋದಕ್ಕೆ ನೂರು ಸಲ ಯೋಚನೆ ಮಾಡ್ತಾರೆ ಇನ್ನೊಬ್ಬರು ಭಯನೇ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಈ ಜೂಜು ನಿಲ್ಲಿಸ್ರು ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾಲಲ್ಲಿ ಬಂದು ಲಿಟ್ರಲ್ಲಿ ಅತ್ಯಾಚಾರ ಮಾಡ್ದಂಗೆ ಮಾತಾಡಿದ್ರು ಅವರನ್ನು ಪೊಲೀಸ್ ಆ್ಯಕ್ಷನ್ ತಗೋತಾ ಇಲ್ಲ ನಿಮ್ಮದೇ ಕಾನ್ಸ್ಟಿಟ್ಯೂಷನಲ್ಲಿ ನಿನ್ನದೇ ಕಾನ್ಸ್ಟಿಟ್ಯೂಷನಲ್ಲಿ ಮಿಸ್ಟರ್ ತೇಜಸ್ವಿ ಸೂರ್ಯ ಏನಾಯಿತು ಎನ್ಕ್ವೈರಿ ಮಾಡಪ್ಪ ಅಹೋರಾತ್ರನ ಮೇಲೆ ಹತ್ಯಾ ಪ್ರಯತ್ನವಾಯಿತು ಕಿಚ್ಚಾ ಸುದೀಪ ಎಂಬ ವ್ಯಕ್ತಿಯ ಬಾಡಿಗಾರ್ಡ್ಸಿಂದ ನಿನ್ನ ಜೂರ್ಷ್ ಡೆಕ್ಷ್ನಲ್ಲಿ ಆಯಿತಪ್ಪ ಪ್ರತಿಯೊಬ್ಬರೂ ಫೇಸ್ಬುಕ್ಕಲ್ಲಿ ಅತ್ಯಾಚಾರಕ್ಕಿಂತ ನಿನ್ನ ಕಾಶ್ಮೀರಿ ಫೈಲ್ಸಲ್ಲಿ ಎಷ್ಟು ಕ್ರೌರ್ಯ ಮೆರೆದಿದಾರೋ ಅಷ್ಟದಕ್ಕಿಂತ ಡಿಕ್ಟೇಷನ್ ಬರೆದಿದ್ದಾರೆ ಅದರದ್ದು ಕಾಮೆಂಟ್ರಿ ಬರೆದಿದ್ದಾರೆ ನಾವು ಹಿಂಗೆ ಮಾಡ್ತೀವಿ ಕಟ್ ಹಾಕಿ ಹಂಗೆ ಮಾಡ್ತೀವಿ ಅಂತ ನಿನ್ನ ಲಾ ಆ್ಯಂಡ್ ಆರ್ಡರ್ ಎಲ್ಲೋಗಿದೆಯೋ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದ ಹೌಸ್ ಅಂತ ಅವರ ಒಂದು ಭಾಷೆಯಲ್ಲಿಯೇ ಅವರನ್ನು ಹಿಡಿದು ಒಂದು ವಾರ್ನ್ ಮಾಡಿಸಿದ್ರೆ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕೈಯಲ್ಲಿ ಅವರು ಮುಂದಿನ ಅತ್ಯಾಚಾರಕ್ಕೆ ಕೈ ಹಾಕೋದಿಲ್ಲ ಪೊಲೀಸ್ಗೆ ಅವಾಜ್ ಆಗ್ತಾರೆ ಅಂಥವ್ರಿಗೆ ಪೊಲೀಸ್ ಸಪೋರ್ಟ್ ಮಾಡಿದ್ರು ನಿನ್ನ ಜ್ಯೂಸ್ ಜ್ಯೂಸ್ ಡಿಕ್ಷ್ನಲ್ಲಿ ನಡೆದ ಒಂದು ಅನಾಹುತ ನೀ ಹೇಗೆ ಒಬ್ಬ ಡೆಲ್ಲಿ ಸಿ ಮನೆಗೆ ಗುಂಪು ಕಟ್ಕೊಂಡು ಹೋಗಿ ಡೋರ್ ಹೊಡೆದಿಯೋ ಹಂಗೆ ಗುಂಪು ಕಟ್ಕೊಂಡು ಹೋಗಿ ನಮ್ಮನೆ ಡೋರ್ ಹೊಡೆದ್ರು ಅಲ್ಲಿ ಏನಾಯಿತೋ ಇಲ್ಲ ಅದೇ ಆಯಿತು ಸ್ವಲ್ಪ ಮೆಚೂರಿಟಿ ಇದ್ದು ಮಾತಾಡಿ ತುಂಬ ಕರುಳು ಛುರ್ರನ್ನುವಂಥ ಹತ್ಯೆ ಆಗಿದೆ ಆ ಮುಗ್ಧ ಬಾಲಕ ಅವನಲ್ಲಿ ದೇಶಭಕ್ತಿ ತುಂಬಿ ಇದೆ ಕಾಣ್ತಾ ಇದೆ ಆ ಅದರ ಬಗ್ಗೆ ಮಾತಾಡುವಾಗ ಹೇಗಿರಬೇಕು ಅನ್ನೋದು ಗೊತ್ತಲ್ಲದೆ ಭಾರತೀಯರು ತುಂಬ ಬುದ್ಧಿವಂತರಾಗಿದ್ದಾರೆ ಮುಂದಿನ ಓಟು ನಮಗೇ ಹಾಕ್ತಾರೆ ಆವಾಗ ನೋಡ್ಕೋತೀವಿ ಅನ್ನೋ ಭಾವನೆಯಲ್ಲಿ ಮಾತಾಡ್ತಿಲ್ಲಪ್ಪ ಈವಾಗ ಹಾಕಿರೋ ಓಟ್ಗೆ ಏನೋ ಮಾಡ್ತಾಯಿದ್ರಿ ನೀವೆಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಥರ ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ನನ್ನ ಕಾನ್ಸ್ಟಿಟ್ಯೂಷನ್ ಎನ್ಸಿಯಲ್ಲಿ ಈ ರೀತಿ ಆಗಿದೆ ನಾನು ರಿಸೈನ್ ಮಾಡ್ತೀನಿ ಅಂತಿದ್ರು ಇದು ಎರಡನೇ ಹತ್ಯೆ ಅಹೋರಾತ್ರಿನ ಗಮನಕ್ಕೆ ಬಂದಿದೆ ಇಂಥದ್ದು ಹತ್ತಾರು ಕೊಲೆಗಳು ನಡೀತಾನೆ ಇದೆ ನೀವೆಲ್ಲ ಲಾಲ್ ಬಹದ್ದೂರ್ ಅವರನ್ನು ನೆನೆದು ಇನ್ಸ್ಟೆಂಟ್ ರಿಸೈನ್ ಮಾಡಿ ನಿಮ್ಮಲ್ಲಿ ಜವಾಬ್ದಾರಿ ಅನ್ನುವುದು ಸ್ವಲ್ಪ ಆದರೂ ಇದ್ದರೆ ಐ ಥಿಂಕ್ ಜನಗಳ ಕೇಳೋದಕ್ಕೆ ಮುನ್ನ ರೆಸಿಗ್ನೇಷನ್ ಲೆಟರ್ ಕೊಡಬೇಕಾಗಿತ್ತು ಬಿಕಾಸ್ ಅನ್ಫಿಟ್ ಯು ಆರ್ ಅನ್ಫಿಟ್ ಮತ್ತು ನಿಮ್ಮನ್ನು ನಾವು ಬೇಡ ಬೇಡ ಆ ರೆಸಿಗ್ನೇಷನ್ ಕೊಡಬೇಡಪ್ಪ ಇನ್ನಾದರೂ ಬುದ್ಧಿ ಕಲಿತು ಸರಿ ಮಾಡಿ ಅಂತ ಹೇಳಬೇಕು ಪದವಿ ಬಿಡೋದಕ್ಕೆ ರೆಡಿ ಇಲ್ಲ ರಿಸಿಗ್ನೇಷನ್ ಕೊಟ್ಟುಬಿಡಿ ಅಹೇ ನಾ ಕೊಟ್ಬಿಡ್ತೀನಿ ಅಂತಿರುವ ಅದ್ರ ಬಗ್ಗೆ ಮಾತಾಡೋದಿಲ್ಲ ಕೊಟ್ಟುಬಿಡಿ ನೀವು ಐ ಥಿಂಕ್ ಈ ರೀತಿ ಮಾತಾಡಿ ಇನ್ನಷ್ಟು ಹತ್ತಾರು ಎಲೆಕ್ಷನ್ಸಲ್ಲಿ ಆಸೆ ಪಡೋದಕ್ಕಿಂತ ರೆಸಿಗ್ನೇಷನ್ ಕೊಟ್ಬಿಡಿ ಹತ್ತಿಯನ್ನು ಪೊಲೀಸ್ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾರೆ ಯಾಕಂದರೆ ನಿಮ್ಮಂಥ ಅವ್ರ ಇಂಟರ್ಫಿಯರೆನ್ಸಿಂದ ಪೊಲೀಸ್ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಇವಾಗ ಅನ್ನಿಸ್ತಾ ಇದೆ ಯಾಕಂದರೆ ನಿಮ್ಮದೇ ಸರ್ಕಾರದ ಸಮಯದಲ್ಲಿ ಅಹೋರಾತ್ರನಿಗೆ ಲೈವ್ ಎಕ್ಸ್ಪೀರಿಯನ್ಸ್ ಇದೆ ಹೆಣ್ಣು ಮಕ್ಕಳಿರೋ ಮನೆಗೆ ನುಗ್ಗಿದ ದಾಂಡಿಗರನ್ನು ಒಂದೇ ಈವ್ನಿಂಗ್ ಬಿಟ್ಟು ಕಳಿಸಿ ಅವರ ಮೇಲೆ ಹಾಕಿದ ಎಫ್ ಐ ಆರನ್ನು ತಗೊಳ್ಳಲ್ಲ ಅಂತ ಹೇಳಿ ಧರಣಿ ಕೂತ್ಕೊಂಡಾಗ ತಗೊಂಡ್ರು ಆ ಬಿಟ್ಟು ಕಳಿಸಿದವರದು ಡ್ರಿಂಕಿಂಗ್ ಟೆಸ್ಟ್ ಮಾಡಲಿಲ್ಲ ಮತ್ತು ಅವರದ್ದು ಮೊಬೈಲ್ ಸೀಸ್ ಮಾಡಲಿಲ್ಲ ಇಷ್ಟೆಲ್ಲ ಆದರೂ ಏನು ಕಣ್ಣು ಮುಚ್ಚಿಕೊಂಡು ಬೇಕು ಹಾಲು ಕುಡಿದಂಗೆ ಕುಡಿದಿದ್ಯಾ ನಿನಗೆ ಈ ಹತ್ಯೆಯ ಬಗ್ಗೆ ಮಾತಾಡುವ ಯಾವ ಹಕ್ಕೂ ಹೊಂದಿಲ್ಲ ಈ ಹತ್ಯೆಗೆ ನಮಗೆ ನ್ಯಾಯ ಬೇಕು ನೀವು ಆ ಸೀಟಲ್ಲಿ ಕೂತ್ಕೊಳ್ಳೋಕ್ಕೆ ಅರ್ಹತೆ ಆಗಿಲ್ಲ ಅದರಿಂದ ಯಾರ್ಯಾರ ಕಾನ್ಸ್ಟಿಶುವೆನ್ಸಿಯಲ್ಲಿ ಈ ಹತ್ಯೆ ಆಗಿದೆಯೋ ಅವರಿಗೆ ಕೂತ್ಕೊಳ್ಳುವ ಅರ್ಹತೆ ಇಲ್ಲ ದಯವಿಟ್ಟು ಇಳಿದ್ಬಿಡಿ ದಯವಿಟ್ಟು ಬಿಡಿ ನಿಮಗೆ ಗೌರವದಿಂದ ಕೇಳ್ಕೊಳ್ತಾ ಇದ್ದೀವಿ ಐ ಥಿಂಕ್ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ನೆನಪಿಗಾಗಿ ಪ್ರಾಮಾಣಿಕತೆಯಿಂದ ನೈತಿಕ ಹೊಣೆ ಹೊತ್ತು ಇಳಿದುಬಿಡಿ ಮತ್ತು ನೀವು ಪ್ರಾಮಾಣಿಕವಾಗಿದ್ದರೆ ಮತ್ತೆ ಗೆದ್ದು ಬನ್ನಿ ಇಷ್ಟ ಬಂದಂಗೆ ಮಾತಾಡಬೇಡಿ ಹತ್ತಿಯ ಸಮಯದಲ್ಲಿ ಎಲೆಕ್ಷನ್ನು ಓಟು ಇದರ ಬಗ್ಗೆ ಮಾತಾಡಬೇಡಿ ಒಳ್ಳೆಯದಲ್ಲ ನೀವೆಲ್ಲ ಧೈರ್ಯ ಇದ್ದರೆ ಇಳಿದುಬಿಡಿ ನಮಗೆ ಮಾರಲ್ ಆಗಿದ್ದಾರೆ ರೈಲ್ವೆ ಆಕ್ಸಿಡೆಂಟ್ ಆದ ತಕ್ಷಣ ವಲ್ಲಭಭಾಯಿ ಪಟೇಲ್ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಿಸೈನ್ ಮಾಡಿದ್ರು ನೀವು ಅದೇ ಒಂದು ನೈತಿಕತೆಯಿಂದ ಇಳಿದುಬಿಡಿ ಮತ್ತು ನಾವು ಅಲ್ಲಿರೋ ಜನ ನೋಡ್ಕೋತಾರೆ ಹತ್ಯೆ ಹೆಂಗಾಯಿತು ಅಲ್ಲಿರೋ ಪೊಲೀಸ್ಗೆ ಕೋಆಪರೇಟ್ ಮಾಡ್ತಾರೆ ನ್ಯಾಯ ಕೇಳ್ತಾರೆ ಸಾಕಾಗಿದೆ ಇನ್ನು ನೀವೇ ಎಲ್ಲ ಆ ಏರಿಯಾಗಳಲ್ಲಿ ನಡೆದ ಸಮ್ಮತವಾಗಿ ಭಗವಂತನ ಮುಂದೆ ಅಲ್ಲಿನ ಲೋಕಲ್ ದೇವತೆಗಳ ಮುಂದೆ ಹೋಗಿ ನಾನು ಪ್ರಾಮಾಣಿಕವಾಗಿ ದುಡ್ದಿದ್ದೀನಿ ನಾನು ಭ್ರಷ್ಟನಲ್ಲ ಅಂತ ಹೇಳಿ ಹೊರಟೋಗಿ ಇಲ್ಲಾಂದರೆ ನೀವು ದೇವರ ಮುಂದೆ ಹೇಳೋಕ್ಕಾಗದೇ ಇದ್ದರೆ ನೀವೇ ಆ ಹತ್ಯೆ ಆದವರ ಮನೆಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಕೊಡಬೇಕು ಯಾರು ಅವರ ಹೆಸರಲ್ಲಿ ಬೇಡುವ ಹಾಗಿಲ್ಲ ಅಕೌಂಟ್ಗೆ ಹಾಕಿ ಹಾಕಿ ಅಂತ ಇದು ಎಂಡ್ಲೆಸ್ ಆಗಿ ನಡೀತಾ ಇದೆ ಆಗೋದು ಅವರು ಬೇಡೋದು ಅಕೌಂಟ್ಗೆ ಹಾಕ್ಸೋದು ನೀವು ಮಾತ್ರ ಎ ಸಿ ರೂಮ್ಗಳಲ್ಲಿ ಕೂತ್ಕೊಂಡು ಸುಖದ ಸ್ವಪ್ನಗಾನ ಅಂತ ಹಾಡುಗಳು ಹೇಳ್ಕೊಂಡು ಸುಖವಾಗಿರೋದು ಮುಳ್ಳಿನ ಸೀಟುಗಳೋ ನೀವು ಕೂತಿರೋದು ಮುಳ್ಳಿನ ಸೀಟುಗಳು ಅನ್ನೋದು ಗೊತ್ತಿಲ್ಲದೆ ಖುಷನ್ ಅಂದ್ಕೊಂಡು ಹೋಗಿ ಕೂತಿದ್ದೀರಿ ಚುಚ್ಚತ್ತೆ ತಪ್ಪೋದು ಚುಚ್ಚತ್ತೆ ನಿಮ್ಮ ಥಳ ಗಟ್ಟಿಯಾಗಿದ್ದರೆ ಮಾತ್ರ ಆ ಮುಳ್ಳು ತೂರುವುದಿಲ್ಲ ಈ ರೀತಿ ನಾಜೂಕಾಗಿದ್ದರೆ ಚುಚ್ಚತ್ತೆ ಯೋಗ್ಯತೆ ಇರಲಿ ಮಾತಿನಲ್ಲಿ ಧನ್ಯವಾದ ಅಹೋರಾತ್ರ